ರಾತ್ರಿ ಬೆಂಗಳೂರಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಧರೆಗುರುಳಿದಾವೆ ಮರಗಳು. ಬೃಹತ್ ಗಾತ್ರದ ಮರಗಳು ಧರೆಗುರುಳಿದೆ. ನಾಗರಬಾವಿಯ ಗಾಂಧೀಜಿ ಪಾರ್ಕ್ ಬಳಿ ಮರ ಬಿದ್ದಿದೆ. ಬೃಹತ್ ಗಾತ್ರದ ಮರ ಕಾರಿನ ಮೇಲೆ ಬಿದ್ದಿರುವಂತಹ ಮರದ ಬೃಹತ್ ಕೊಂಬೆ ರಸ್ತೆಗೆ ಮರ ಬಿದ್ದಿದ್ರಿಂದ ನಿವಾಸಿಗಳು ಪರದಾಡಿದ್ದಾರೆ. ರಾತ್ರಿ ಸುರಿದ ಗಾಳಿ ಮಳೆಗೆ ಮರ ಬಿದ್ದಿದೆ. ಮರವನ್ನ ತೆರವು ಮಾಡ್ತಾ ಇದ್ದಾರೆ ಈಗ ಬಿಬಿಎಂಪಿ ಸಿಬ್ಬಂದಿ. ರಾತ್ರಿ ಧಾರಾಕಾರವಾಗಿ ಮಳೆಯಾಗಿದೆ. ರಾತ್ರಿ ಇಡೀ ಸುರಿದಂತಹ ಮಳೆಯ ಹಿನ್ನೆಲೆಯಲ್ಲಿ ನಾಗರಬಾವಿಯ ಗಾಂಧೀಜಿ ಪಾರ್ಕ್ ಬಳಿ ಮರ ಬಿದ್ದಿದೆ. ಹೀಗಾಗಿ ನಿವಾಸಿಗಳು ಸಹ ಪರದಾಡ್ತಾ ಇದ್ದಾರೆ. ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಲ್ಲಿ ನಿವಾಸಿಗಳು, ಹಾಗಾಗಿ ಪರದಾಟ ನಡೆಸ್ತಾ ಇದ್ದಾರೆ. ಇಲ್ಲಿ ವಾಹನ ಚಲಾಯಿಸ್ತಾ ಇರುವವರು ಸಹ, ಸದ್ಯಕ್ಕೆ ಸಿಬ್ಬಂದಿ, ಬಿಬಿಎಂಪಿ ಸಿಬ್ಬಂದಿ ಮರವನ್ನ ತೆರವು ಮಾಡ್ತಾ ಇದ್ದಾರೆ. ನಾಗರಬಾವಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ನಾಗರಬಾವಿಯ ಗಾಂಧೀಜಿ ಪಾರ್ಕ್ ಬಳಿ ಈ ಮರ ಬಿದ್ದಿರೋದು, ಕಾರ್ ಜಖಂ ಆಗಿದೆ. ಈ ಮರ ಬಿದ್ದಿರೋದ್ರಿಂದಾಗಿ ಮರದ ಕೊಂಬೆ, ಬೃಹತ್ ಗಾತ್ರದ ಮರ, ಅದು ಒಂದು ಕೊಂಬೆ ಬಿದ್ದಿರೋದ್ರಿಂದಲೇ ಇಷ್ಟು ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ. ಕಾರಿನ ಮೇಲೆ ಸಹ ಮರ ಬಿದ್ದು ಕಾರ್ ಜಖಂ ಆಗಿರುವಂತಹ ದೃಶ್ಯವನ್ನು ಸಹ ನೋಡ್ತಾ ಇದ್ದೀರಾ. ಧಾರಾಕಾರ ಮಳೆಯಿಂದಾಗಿ ಈ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ. ಕಳೆದ ಎರಡು ದಿನಗಳ ಹಿಂದೆ ಸಹ ಸಾಕಷ್ಟು ಕಡೆ ಮರ ಬಿದ್ದಿತ್ತು ಮಳೆಯಿಂದಾಗಿ. ಈಗ ಮತ್ತೆ ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದ ಸಹ ಮರಗಳು ಧರೆಗುರುಳಿದ್ದಾವೆ. ನಾಗರಬಾವಿಯಲ್ಲೂ ಸಹ ಮರ ಧರೆಗುರುಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.